ಹಿಂದೂ ಕಾರ್ಯಕರ್ತರನ್ನು ಗಡಿಪಾರು ಮಾಡ್ತಾ ಇದಾರೆ. ಆಗೋಗುತ್ತೆ ಇಂಡಿಪೆಂಡೆಂಟ್, ಜನತಾ ದಳ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಆಗೋಗಿದೆ. ಯಾವ ಎಲ್ಲ ಪಾರ್ಟಿ ಆಗೈತೆ. ಮೊನ್ನೆ ಅಧ್ಯಕ್ಷರೇ ಶೂನ್ಯ ವೇಳೆಯಲ್ಲಿ ಮೊನ್ನೆ ಇದೇ ಸದಸ್ಯರಾದ ಗೋಪಾಲಯ್ಯ ಅವರು ಒಬ್ಬ ವ್ಯಕ್ತಿಯಿಂದ ಎಕ್ಸ್ ಮೇಯರ್ ಅಂತ ಆದಂತ ಅವಾಚ್ಯ ಶಬ್ದಗಳು ಮತ್ತು ಅವ್ರಿಗಾಗಿರ್ತಕ್ಕಂತ ಮಾನಸಿಕ ಹಿಂಸೆಯನ್ನ ಗಮನ ಎಕ್ಸ್ ಕಾರ್ಪೊರೇಟರ್ ಪದ್ಮರಾಜ್ ವಾಸ್ ಎಕ್ಸ್ ಕಾರ್ಪೊರೇಟರ್ ಇ ವಾಸ್ ಹಿಯರ್ ಇ ವಾಸ್ ದೇರ್ ನೌ ಈಸ್ ವೇರ್ ಈ ಐ ಡೋಂಟ್ ನೋ. ಗೋಪಾಲಯ್ಯ ಅವ್ರ ಜೊತೆಗೂ ಇದ್ರು, ಇಲ್ಲೂ ಎಲ್ಲ ಕಡೆನೂ ಓಡಾಡ್ತಾ ಇದ್ರು ಅವರು. ಹಲೋ ಗೋಪಾಲಯ್ಯಂದ್ರೆ ಪದ್ಮರಾಜ್ ಅವರು ನನಗೂ ಗೊತ್ತಿದೆ, ಅದನ್ನ ಹೇಳಿದೆ. ಇಲ್ಲೂ ಇದ್ರು ಅಲ್ಲೂ ಇದ್ರು ಅಂತ ಹೇಳ್ತಾ ಇದ್ದೀನಿ, ಹೇಳ್ತಾ ನಾನೇ ಹೇಳಿದೆ ಅದನ್ನ. ನನಗೆ ಗೊತ್ತಿರೋದಲ್ವಾ, ನಾವೆಲ್ಲ ಒಟ್ಟಿಗೆ ಇದ್ವಲ್ಲ ಗೋಪಾಲಯ್ಯ ಅವರೇ, ಜೊತೆಗೆ ಇದ್ವಲ್ಲ ಒಟ್ಟಿಗೆ, ನಾವು ನೀವೆಲ್ಲ ಒಟ್ಟಿಗೆ ಅದೇ ಹೇಳ್ತಾ ಇರೋದು. ನಾನು ಬೇರೆ ಅಂತ ಹೇಳಿ ಸರ್, ಈ ಕಾನೂನು ದೃಷ್ಟಿಯಲ್ಲಿ ಪಕ್ಷಪಾತದ ಪ್ರಶ್ನೆ ಇಲ್ವೇ ಇಲ್ಲ, ಕಾನೂನಿನಲ್ಲಿ ಎಲ್ಲರೂ ಸಮಾನರೇ. ಈಗ ಮಾನ್ಯ ಶಾಸಕರಿಗೆ ಒಂದು ಅವಹೇಳನಕರ ಅವ್ರ ಕುಟುಂಬಕ್ಕೆ ಮಾಡಿದ್ದಾರೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ. ನಮ್ಮ ಶಾಸಕರ ಗೌರವ ಘನತೆ ಎಷ್ಟು ಮುಖ್ಯನೋ ಸಾಮಾನ್ಯ ಜನರದು ಅಷ್ಟೇ ಮುಖ್ಯ. ಸರ್ಕಾರ ಕಾನೂನು ವಿಷಯದಲ್ಲಿ ತಾರತಮ್ಯ ಮಾಡದೆ, ಪಕ್ಷಪಾತ ಮಾಡದೆ, ಕಾನೂನಾತ್ಮಕವಾಗಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ತೇವೆ. ಅದನ್ನ ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಇದು ಸದನದ ಬಹಳ ಗಂಭೀರವಾಗಿ ನಾವು ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಒಂದು ಶಾಸಕನ ಮೇಲೆ ಈ ರೀತಿ ಒಬ್ಬರು ಫೋನ್ ಮಾಡಿ ಅದಕ್ಕೂ ಸತತ ಒಂದು ಅಲ್ಲ, ಎರಡು ಮೂರು ಜನರಿಗೆ ಇದು ಬೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೇನ ಒಂದು ಎಕ್ಸ್ಟ್ರಾ ಧೈರ್ಯ ಇರಬೇಕು. ಒಂದು ಅವರ ಮೇಲೆ ಯಾಕಂದ್ರೆ ಕಾನೂನು ಪ್ರಕಾರ ಏನು ಇದೆಯಾ ಆ ಕಠಿಣ ಕ್ರಮ ತಗೊಳ್ಬೇಕು. ಮತ್ತೆ ಅವ್ರು ಕೇಳಿದಾಗೆ ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಅವ್ರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ಹೇಳಬೇಕಾಗ್ತದೆ. ಒಂದ ಇಮಿಡಿಯೇಟ್ ಅವನ್ನ ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಒಳಗಡೆ, ಅಥವಾ ಅಲ್ಲಿ ಯಾರು ಲೋಕ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡಬೇಕು. ಯಾರಲ್ಲೊಂದು ಆಗ್ಬೇಕು, ಅವ್ನು ಯಾವ್ದು ಬರಲಿ, ಬಂದು ಕೂತ್ಕೊಂಡಲ್ಲಿ ಆಗುವಂತ ವಿಚಾರ ಇಲ್ಲ. ನಾನು ಎಲ್ಲರಿಗೂ ಧೈರ್ಯ ಬಂದು ಬಿಟ್ರೆ ಏನ್ ಪರಿಸ್ಥಿತಿ ಏನಾಗ್ಬಹುದು? ಸೊ ವಿ ಹ್ಯಾವ್ ಟು ಬಿ ತಾವೊಂದು ಗವರ್ಮೆಂಟ್ ಆಗಿ ಬಹಳ ಸ್ಟ್ರಿಕ್ಟ್ ಒಂದು ಮೆಸೇಜ್ ಕೊಡಬೇಕು ಇವತ್ತು. ಆಯ್ತಲ್ಲ, ಯಾವ್ದು ಆಂಟಿ ರೌಡಿ ಅವರ ಎಲ್ಲಾ ವಿಷಯನ ತಂದು ಗೃಹ ಇಲಾಖೆಯ ಅವರ ಹೇಳಿದಂತ ನಡವಳಿಕೆಗಳ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಕಾನೂನಾತ್ಮಕವಾಗಿ ಕಠಿಣವಾಗಿ ತೆಗೆದುಬಹುದಾದ ಕ್ರಮಗಳನ್ನು ಖಂಡಿತವಾಗಿ ಸರ್ಕಾರ ತಗೊಳ್ಳುತ್ತೆ. ಸ್ಪೀಕರ್ ಅವರು ಬಹಳ ಒಂದು ಒಳ್ಳೆ ಮಾತಾಡಿದ್ದಾರೆ. ಇಲ್ಲಿ ಬೆನ್ಷನ್ ಆಗಿದೆ ರಾತ್ರಿ ಹನ್ನೊಂದು, ಇವತ್ತು ಸಂಜೆ ಒಳಗಡೆ ಅವನನ್ನ ಅರೆಸ್ಟ್ ಮಾಡಬೇಕು, ಇಲ್ಲದೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕು. ಇಬ್ರು ಒಂದೇ ಇರಕ್ ಸಾಧ್ಯ ಇಲ್ಲ. ಫೋನ್ ಮಾಡಿ ಸನ್ಮಾನ್ಯ ದರ್ಶನ್ ಪುಟ್ಟಣ್ಣ. ಸನ್ಮಾನ್ಯ ಸಭಾಧ್ಯಕ್ಷ, ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತ ತಬ್ಲನ ಭಾಷಾ ಮುಚ್ಚಿದ್ರೆ ಇವೆಲ್ಲ ಸರಿ ಹೋಗುತ್ತೆ. ಮೊಟ್ಟ ಮೊದಲು ಇಡೀ ಬೆಂಗಳೂರು ನಾಗರಿಕರು ಶಾಂತ ರೀತಿಯಿಂದ ಇರಬೇಕು, ಒಂದು ಕಾನೂನು ರೀತಿಯ ಸುವ್ಯವಸ್ಥೆ ಆಗಿ ಇರಬೇಕು ಅಂತ ಕಂದ್ರೆ ಮೊದಲು ಕಬ್ಳ ಬರೀ ಬಸವೇಶ್ವರ ನಗರ ಅಲ್ಲ, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅನೈತಿಕವಾಗಿ ನಡೀತಾ ಇರತಕ್ಕಂಥ ಎಲ್ಲಾ ಕ್ಲಬ್ಗಳನ್ನು 24 ಗಂಟೆ ಮುಚ್ಚೋದಕ್ಕೆ ತಾವು ಆದೇಶ ಮಾಡಿ, ಅವತ್ತು ಶಾಂತ ರೀತಿಯಿಂದ ಬೆಂಗಳೂರಲ್ಲಿ ಇರುತ್ತೆ. ಇಲ್ಲಾಂದ್ರೆ ಬರ್ತಕ್ಕಂಥ ಅಲ್ಲಿಂದ ಹಣ ಬರ್ತಕ್ಕದೆಲ್ಲ ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ರಾತ್ರಿ ಆಯ್ತು ಅಂದ್ರೆ ಚೆನ್ನಾಗಿ ಕುಡಿದ್ಬಿಟ್ಟು ನೆತ್ತಿಗೇರಿದಾಗ ನಮ್ಮಂತವರು ಫೋನ್ ಮಾಡ್ತಾರೆ. ಸ್ಥಾನದಲ್ಲಿದ್ದೀನಿ ಅಂತಕ್ಕಂಥದ್ಗೆ ನಾನು ಗೌರವ ಕೊಟ್ಟು ಇದು ಬಿಟ್ಟಿದ್ದೆ, ಅದು ಬಿಟ್ಟು ಬಂದಿದ್ದೇವೆ. ಈ ಸ್ಥಾನಕ್ಕೆ ಅತ್ಯಂತ ಗೌರವ ಕೊಡಬೇಕು ಅಂತಕ್ಕಂಥದ್ದು ವಂದನೆಗಳು. ದರ್ಶನ್ ಪುಟ್ನಾಯ್ ಅವರು.